Namaste, welcome to Satish All In One YouTube channel. Stream enadru problem idre dayavitu comment box alli comment maadi. Hi everyone. ಈಗ ಲೈವ್ ಬಂದಂತಹ ಒಂದು ಉದ್ದೇಶ ನಾಳೆ ICSE ಸ್ಟೂಡೆಂಟ್ಸ್ ಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ನಾಳೆ ICSE ಸ್ಟೂಡೆಂಟ್ಸ್ ಗೆ ABP ಆನಂದ ಅನ್ನುವಂತ ಒಂದು YouTube ಚಾನೆಲ್ ABP ಆನಂದ ಅನ್ನುವಂತ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ICSE ಬೋರ್ಡ್ ನವರೇ 12 ರಿಂದ 1 ಗಂಟೆವರೆಗೂ ನಿಮಗೆ ಇಂಗ್ಲಿಷ್ ಲಿಟರೇಚರ್ ಅನ್ನುವಂತದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಫಿಷಿಯಲ್ ಆಗಿ ಅವರೇ ಒಂದು ಪ್ರೋಗ್ರಾಮ್ ಅನ್ನುವಂತದ್ದು ಅಂದ್ರೆ ಬೋರ್ಡ್ ಅವರೇ ಏರ್ಪಡಿಸಿರತಕ್ಕಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದು ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ಸೊ ದಯವಿಟ್ಟು ನಾಳೆ ಮಿಸ್ ಮಾಡದೆ ABP ಆನಂದ ಅನ್ನುವಂತ ಒಂದು ನ್ಯೂಸ್ ಚಾನೆಲ್ ಅನ್ನು ಸೊ ದಯವಿಟ್ಟು 12 ರಿಂದ 1 ಗಂಟೆವರೆಗೂ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಇಂಗ್ಲಿಷ್ ಲಿಟರೇಚರ್ ಮರ್ಚೆಂಟ್ ಆಫ್ ವೆನಿಸ್ ಆಕ್ಟ್ 2 ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ 10th IC ಮತ್ತು 9th IC ಯಾರಿದ್ದೀರಿ ಸೊ ಅವರೆಲ್ಲರೂ ಕೂಡ ತಪ್ಪದೆ ಆ ಒಂದು ಕಾರ್ಯಕ್ರಮವನ್ನು ನೋಡಿ. ಉದಯ್ ಬಸವರಾಜು ಹಾಯ್ ಸರ್, ಹಾಯ್. ಚಿನ್ಮಯ್ ಬೇಕರಿ ಯಾಕೆ ಅಂತ ಕೇಳಿದಿರಾ? ಚಿನ್ಮಯ್ ಬೇಕರಿ ಯಾವಾಗ? ಹಾಯ್ ಹಾಯ್ ಎವ್ರಿವನ್. ಸಿಗ್ನಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಚಾಟ್ ಬಾಕ್ಸಲ್ಲಿ ಸೊ ದಯವಿಟ್ಟು ಕಾಮೆಂಟ್ ಮಾಡಿ. ಎನಿವೇ ಎಲ್ಲರೂ ಕೂಡ ಓದ್ತಿದ್ರೆ ಮಳೆ ಜೋರಾಗಿ ಬೀಳ್ತಿದೆ ಸೊ ಹಾಗಾಗಿ ಡಿಸ್ಟರ್ಬ್ ಆಗ್ತಿದೆ. ಸಿಗ್ನಲ್ ಸ್ವಲ್ಪ ಪ್ರಾಬ್ಲಮ್ ಇರಬಹುದು ಐ ಥಿಂಕ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆ ICSE ಸ್ಟೂಡೆಂಟ್ಸ್ಗೆ ನಾಟ್ಯ ಮಯೂರಿಗೆ ಸಂಬಂಧಪಟ್ಟ ಹಾಗೆ 2 ವಿಡಿಯೋಗಳು ಅನ್ನುವಂಥದ್ದು ಅಪ್ಲೋಡ್ ಆಗ್ತಿದೆ. ಅಧ್ಯಾಯ 1 ಆಗಿದೆ, ಅಧ್ಯಾಯ 2 ಕೂಡ ರೆಡಿ ಆಗಿದೆ, ಬಟ್ ಅದನ್ನ ಎಡಿಟ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ಅಧ್ಯಾಯ 1 ಖಂಡಿತವಾಗ್ಲೂ ನಾಳೆ ಅಪ್ಲೋಡ್ ಮಾಡ್ತೀನಿ. ಅಧ್ಯಾಯ 2 ಅನ್ನುವಂಥದ್ದು ಈವ್ನಿಂಗ್ ಒಳಗಡೆಗೆ ಅಪ್ಲೋಡ್ ಆಗ್ಬೋದು ಅಥವಾ ನಾಳಿದ್ದು ಅನ್ನುವಂಥದ್ದು. ಸೊ ತಪ್ಪದೆ ಆ ಒಂದು ವೀಡಿಯೋಸನ್ನು ನೋಡಿ. ಸುಮಾರು ಜನ ನಾಟ್ಯ ಮಯೂರಿಗೆ ಸಂಬಂಧಪಟ್ಟ ಹಾಗೆ ವೀಡಿಯೋಸ್ ಅನ್ನುವಂಥದ್ದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿರ್ತೀರ ಬಟ್ ಸಿಗೋದಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನೇ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ ನಿಮ್ಮ ಪ್ರೋತ್ಸಾಹ ಅನ್ನುವಂಥದ್ದು ಹಾಗೆ ಇರಬೇಕು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಆ ಒಂದು ವಿಡಿಯೋವನ್ನು ತಪ್ಪದೆ ವೀಕ್ಷಿಸಿ. ಮತ್ತು ನಿನ್ನೆ ಮತ್ತು ಮೊನ್ನೆ 10th ಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ಕೌರವೇಂದ್ರನ ಕೊಂದೆ ನೀನು ಮತ್ತು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನುವಂಥ 2 ಪದ್ಯಗಳ ವಿಡಿಯೋ ಪಾಠಗಳನ್ನು ಅಪ್ಲೋಡ್ ಮಾಡಲಾಗಿದೆ ಸತೀಶ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಅನ್ನುವಂಥದ್ದಕ್ಕೆ. ಸೊ ದಯವಿಟ್ಟು ಆ ಒಂದು ವಿಡಿಯೋಗಳನ್ನು ತಪ್ಪದೆ ವೀಕ್ಷಿಸಿ. ಮತ್ತು ನಮ್ಮದು ಇನ್ನೊಂದು ಹೊಸ ಚಾನಲ್ ಅನ್ನುವಂಥದ್ದು ಯೂಸ್ಫುಲ್ ವೀಡಿಯೋಸ್ ಇನ್ ಕನ್ನಡ ಅಂತ ಹೇಳಿ. ಸೊ ಆ ಚಾನಲ್ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅನ್ನುವಂಥದ್ದು ಯೂಸ್ಫುಲ್ ವೀಡಿಯೋಸ್ ಇನ್ ಕನ್ನಡ ಅಂತೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಖಂಡಿತವಾಗ್ಲೂ ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಅನ್ನುವಂಥದ್ದು ಹೀಗೆ ಇರಬೇಕು. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಕೇಳಬಹುದು. ನಿನ್ನೆ ICSE ಮತ್ತು ಸ್ಟೇಟು ಮತ್ತು CBSEಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಸರ್ ಅವರು ನಿನ್ನೆ ಆಕಾಶವಾಣಿಯಲ್ಲಿ ಮಾತನಾಡಿದ್ದಾರೆ. ಸೊ ಅವರು ಹೇಳಿರೋ ಪ್ರಕಾರ 10th ಸ್ಟ್ಯಾಂಡರ್ಡ್ ಅಥವಾ SSLC ಎಕ್ಸಾಮ್ ಅನ್ನುವಂಥದಕ್ಕೆ ಸಂಬಂಧಪಟ್ಟಾಗೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ವಿದ್ಯಾರ್ಥಿಗಳು ಅನ್ನುವಂಥವ್ರು ನೀವು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಪೇರೆಂಟ್ಸ್ಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಸಂದರ್ಭ ಅಂದರೆ ಈ ಲಾಕ್ಡೌನ್ ಅವಧಿ ಅನ್ನುವಂಥದ್ದು ಏನಿದೆ ಈ ಅವಧಿ ಅನ್ನುವಂಥದ್ದು ಮುಗಿದ ನಂತರನೇ ನಿಮಗೆ ಎಕ್ಸಾಮ್ಸ್ ಅನ್ನುವಂಥದ್ದು ನಡೆಯಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಅವರು ನಿನ್ನೆ ಮಾತನಾಡಿದಂಥ ಮಾತುಗಳು ಏನೇನು ಅವುಗಳಲ್ಲಿ ಹೈಲೈಟ್ಸ್ ಏನು ಅನ್ನುವಂಥದ್ದು ನೆಕ್ಸ್ಟ್ ಬರ್ತಕ್ಕಂಥ ಒಂದು ವಿಡಿಯೋ ಖಂಡಿತವಾಗ್ಲೂ ಚಾನಲಲ್ಲಿ ಹಾಕ್ತೀನಿ. ಸೊ ಹಾಗಾಗಿ ನಿಮ್ಮ ಪ್ರಶ್ನೆಗಳು ಅನ್ನುವಂಥದ್ದು ಏನಾದರೂ ಇದ್ದರೆ ನೀವು ದಯವಿಟ್ಟು ಕೇಳ್ಬೋದು. ಇನ್ನು SSLC ಪರೀಕ್ಷೆ ಸಿದ್ಧತೆಯನ್ನು ಕುರಿತು ರೇಡಿಯೋ ಪಾಠ ಅನ್ನುವಂಥದ್ದು ಈಗಾಗಲೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಾಳೆ ಬಂದು ಇಂಗ್ಲೀಷ್ 10th ಸ್ಟೇಟ್ಗೆ ಸಂಬಂಧಪಟ್ಟಾಗಿ ಈ ಒಂದು ಇನ್ಫಾರ್ಮೇಷನ್ ಅನ್ನುವಂಥದ್ದು ಇಂಗ್ಲೀಷ್ಗೆ ಸಂಬಂಧಪಟ್ಟಾಗೆ ಪ್ರಕಾಶ್ ಅಂತಕ್ಕಂಥವರು ಇಂಗ್ಲೀಷ್ ಶಿಕ್ಷಕರು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಅನ್ನುವಂಥದ್ದು HD ಕೋಟೆ ಇವರು 26/4/2020 ಸಂಜೆ 5:30 ರಿಂದ 6:30 ನಿಮಗೆ ಒಂದು ಬಾನುಲಿ ಕಾರ್ಯಕ್ರಮ ಅನ್ನುವಂಥದ್ದು ಅಂದರೆ ರೇಡಿಯೋ ಪಾಠ ಅನ್ನುವಂಥದ್ದು ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ನಾಳೆ ಬರುತ್ತೆ. ಅದು ಮತ್ತೆ ರಿಪೀಟ್ ಆಗುತ್ತೆ ಯಾವತ್ತು ಅಂತಂದರೆ 27/4/2020 ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ. ಬಟ್ ನಾಳೆ ರೇಡಿಯೋ ಪಾಠ ಅನ್ನುವಂಥದ್ದು ಅವರು ಲೈವ್ ಆಗಿ ಮಾತಾಡ್ತಾರೆ. ಸೊ 26/4/2020 ಸಂಜೆ 5:30 ರಿಂದ 6:30 ವರೆಗೆ 10th ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲೆಬಸ್ ಯಾರು ಓದ್ತಿದ್ದೀರಿ ಸೊ ಅವರೆಲ್ಲರೂ ಕೂಡ ಈ ಒಂದು ಇಂಗ್ಲೀಷ್ಗೆ ಇಂಗ್ಲೀಷ್ ಸಬ್ಜೆಕ್ಟ್ ಅನ್ನುವಂಥದ್ದು ಮಾಡ್ತಿರೋದ್ರಿಂದ ದಯವಿಟ್ಟು ಅದನ್ನು ನೋಡಿ ಆ ಕಾರ್ಯಕ್ರಮ ಅನ್ನುವಂಥದ್ದು. ಯಾರೆಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಕಾಮೆಂಟ್ಸ್ ಅನ್ನುವಂಥದ್ದನ್ನ ಏನಾದರೂ ಕಾಮೆಂಟ್ಸ್ ಇದ್ದರೆ ಕಾಮೆಂಟ್ ಮಾಡಬಹುದು, ಪ್ರಶ್ನೆಗಳನ್ನು ಕೇಳಬಹುದು. ರಾಕ್ ಸ್ಟಾರ್ ಅಂತಕ್ಕಂಥವ್ರು ಇಂಪಾರ್ಟೆಂಟ್ ಕ್ವಶನ್ಸ್ನ ಮಾಡ್ತಾರಾ ಸರ್? ಹೌದು, ICSEಗೆ ಸಂಬಂಧಪಟ್ಟ ಹಾಗೆ ನಾಳೆ ಮರ್ಚೆಂಟ್ ಆಫ್ ವೆನಿಸ್ ಅನ್ನುವಂಥದ್ದನ್ನು ABP ಆನಂದ ಅನ್ನುವಂಥ ಒಂದು ಚಾನಲಲ್ಲಿ ಅಫಿಷಿಯಲ್ ಆಗಿ ICSE ಬೋರ್ಡ್ನವರೇ ಮಾಡ್ತಿರೋದ್ರಿಂದ ಸೊ ಅದರಲ್ಲಿ ಮರ್ಚೆಂಟ್ ಆಫ್ ವೆನಿಸ್ ಅನ್ನುವಂಥ ಒಂದು ಆ್ಯಕ್ಟ್ 3ಗೆ ಸಂಬಂಧಪಟ್ಟಾಗೆ ಇನ್ಫಾರ್ಮೇಷನ್ ಅನ್ನೋದು ನಿಮಗೆ ಸಿಗುತ್ತೆ 12ರಿಂದ 1. ಬಟ್ ಹಾಗೆ ರೇಡಿಯೋ ಪಾಠಗಳು ಅಂತ ಹೇಳಿದ್ನಲ್ಲ, ಹೌದು ಇಂಪಾರ್ಟೆಂಟ್ ಕ್ವಶನ್ಸು ಹೇಳ್ತಾರೆ ಮತ್ತು ಪ್ಯಾಟ್ರನ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಮತ್ತು 29ರಿಂದ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಅನ್ನುವಂಥದ್ದನ್ನ ಹಾಕಿದ್ದೀನಿ ಚಂದನ ವಾಹಿನಿಯಲ್ಲಿ, ತಪ್ಪದೆ ಪ್ರತಿಯೊಬ್ಬರು ಕೂಡ ನೋಡಿ. ಚಂದನ ವಾಹಿನಿಯಲ್ಲಿ ಸಂಜೆ 3ರಿಂದ 4 ಗಂಟೆಯವರೆಗೆ ಪ್ರತಿದಿನ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರಿವಿಷನ್ ಕ್ಲಾಸಸ್ ಅನ್ನುವಂಥದ್ದು 10th ಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ಮಾಡ್ತಿದ್ದಾರೆ. ಸೊ ಹಾಗಾಗಿ 29ರಿಂದ ಸ್ಟಾರ್ಟ್ ಆಗ್ತಿದೆ. 29ನೇ ತಾರೀಕಿಂದ ನೆಕ್ಸ್ಟ್ 16 days ಅನ್ನುವಂಥದ್ದೇನಿದೆ ಅದರಲ್ಲಿ ಮ್ಯಾಥ್ಸು ಮತ್ತು ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ರಿವಿಷನ್ ಕ್ಲಾಸಸ್ ಅನ್ನುವಂಥದ್ದನ್ನ ಮಾಡ್ತಾರೆ. 17ನೇ ದಿನ ನಿಮಗೆ ಮ್ಯಾಥ್ಸು ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಏನು ಇಷ್ಟು ದಿವಸ 16 days ರಿವಿಷನ್ ಕ್ಲಾಸಸ್ ಏನು ಮಾಡಿರ್ತಾರೆ ಮ್ಯಾಥ್ಸು ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ 17ನೇ ದಿನ ನಿಮಗೆ ಈ ಎಕ್ಸಾಮ್ ಅಂದರೆ ಏನು, ಸೈನ್ಸ್ ಅನ್ನುವಂಥದ್ರಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಅನ್ನುವಂಥದ್ದು ಯಾವ ರೀತಿ ಬರುತ್ತೆ, ಅದನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು, ಈ ರೀತಿಯಾದಂತಹ ಒಂದು ಪ್ರಶ್ನೆಗಳಿಗೆ ನಿಮಗೆ ಉತ್ತರಗಳು ಅನ್ನುವಂಥದ್ದು ಸಿಗುತ್ತೆ. ಸೊ ಹೇಗೆ ಪ್ರಶ್ನೆಗಳನ್ನು ಎದುರಿಸಬೇಕು, ಯಾವ ರೀತಿಯಾದಂಥ ಟೈಪಲ್ಲಿ ಕ್ವಶನ್ಸ್ ಬರುತ್ತೆ, ಇದೆಲ್ಲ ಒಂದು ವಿಷಯಗಳನ್ನು ಚಂದನ ವಾಹಿನಿಯಲ್ಲಿ 29ನೇ ತಾರೀಕಿಂದ ಸಂಜೆ 3ರಿಂದ 4 ಗಂಟೆ ಅಥವಾ 4:30ವರೆಗೂ ನಡೆಯುತ್ತೆ. ಅದು 2 sessions ಅನ್ನುವಂಥದ್ದು ನಡೆಯುತ್ತೆ ಅನ್ನುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಅನ್ನುವಂಥದ್ದು ವಿಡಿಯೋದ ನನ್ನದೇ ಆದಂಥ ಈ ಒಂದು ಸತೀಶ್ ಅಲ್ ಇನ್ ಒನ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅದ್ರ ಬಗ್ಗೆ ಒಂದು ವಿಡಿಯೋನೂ ಹಾಕಿದ್ದೀನಿ, ಪ್ರತಿಯೊಬ್ಬರು ಆ ವಿಡಿಯೋನ ನೋಡಿ. ಸರ್, ಕನ್ನಡ ಮೀಡಿಯಂ ಆನ್ಲೈನ್ ಕ್ಲಾಸಸ್ ಎಲ್ಲಿ ನಡೆಯುತ್ತೆ? ಕನ್ನಡ ಮೀಡಿಯಂ ಆನ್ಲೈನ್ ಕ್ಲಾಸಸ್ ಸ್ಟೇಟ್ಗ ಅಥವಾ ICSEಗ? ಪ್ರದೀಪ್ ಅಂತಕ್ಕಂಥವ್ರು ಪ್ರಶ್ನೆ ಕೇಳ್ತಿದ್ದಾರೆ, ಸ್ಟೇಟ್ ICSEನ. ಮತ್ತು ಮೊಹಮ್ಮದ್ ಅಂತಕ್ಕಂಥವ್ರು ಆನ್ಬಿಂಬ ಆ್ಯಪ್ ಸಿಗ್ತಿಲ್ಲ, ಏನು ಮಾಡಬೇಕು? ಸೊ ಆ್ಯಕ್ಚುಲಿಗೆ ಆನ್ಬಿಂಬ ಅನ್ನುವಂಥ ಅಪ್ಲಿಕೇಶನ್ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮೀಡಿಯಾಗಳಲ್ಲಿ ನಮ್ಮ ಶಿಕ್ಷಣ ಸಚಿವರು ಮತ್ತು ಏನು ಸಂಬಂಧಪಟ್ಟ ಇಲಾಖೆಯವರು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಆನ್ಬಿಂಬ ಅನ್ನುವಂಥ ಆನ್ಲೈನ್ ಕ್ಲಾಸಸ್ನ ಬಗ್ಗೆ ಅವರೆಲ್ಲೂ ಕೂಡ ಮೆನ್ಷನ್ ಮಾಡಲಿಲ್ಲ. ಮತ್ತು ಗೌರ್ನಮೆಂಟ್ ಅನ್ನುವಂಥದ್ದೇನಿದೆ ಸೊ ಅದು ಯಾವುದೇ ಕಾರಣಕ್ಕೂ ಈ ಒಂದು ಆನ್ಬಿಂಬ ಅನ್ನುವಂಥ ಅಪ್ಲಿಕೇಶನ್ ಮುಖಾಂತರ ಆನ್ಲೈನ್ ಕ್ಲಾಸಸನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಮೇ ಬಿ ಅದೊಂದು ಪ್ರೈವೇಟ್ ಅಪ್ಲಿಕೇಶನ್ ಇರಬೇಕು ಅನ್ನುವಂಥದ್ದು. ಸೊ ರಾಕ್ ಸ್ಟಾರ್ ಅಂತಕ್ಕಂಥವ್ರು ನೀವು ಹೇಳಿದ್ರಲ್ಲ ಕನ್ನಡ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತೀನಿ ಅಂತ. ಸೊ ಖಂಡಿತವಾಗ್ಲೂ ಕೂಡ ಕನ್ನಡ ಇಂಪಾರ್ಟೆಂಟ್ ಕ್ವಶನ್ಸ್ 10th ICSEಗೆ ಸಂಬಂಧಪಟ್ಟಾಗೆ ಸಿಗುತ್ತೆ ಮತ್ತು 10th ಸ್ಟೇಟ್ಗೂ ಸಂಬಂಧಪಟ್ಟಾಗೆ ಸಿಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ನಾಳೆ ನಿಮಗೆ 10th IC ಮತ್ತು 9th ICಗೆ ಸಂಬಂಧಪಟ್ಟ ಹಾಗೆ ನಾಟ್ಯಮಯೂರಿ Part 1 ಅನ್ನುವಂಥದ್ರಲ್ಲಿ ಅಧ್ಯಾಯ 1ರ ಒಂದು ವಿಡಿಯೋ ಪಾಠ ಅನ್ನುವಂಥದ್ದು ನಿಮಗೆ ಅಪ್ಲೋಡ್ ಆಗಲಿದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಅದನ್ನು ನೋಡಿ. ಈಗಾಗಲೇ 10th ಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ಕೌರವೇಂದ್ರನ ಕೊಂದೆ ನೀನು ಅನ್ನುವಂಥ ಲೆಸನನ್ನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ವಿಡಿಯೋವನ್ನು ನೋಡಿ. ಪ್ರದೀಪ್, ಸ್ಟೇಟ್ ಸರ್ ಕನ್ನಡ ಮೀಡಿಯಂ ಆನ್ಲೈನ್ ಕ್ಲಾಸಸ್ ಅನ್ನುವಂಥದ್ದು ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಅದೇ ನಾನು ಹೇಳೋದ್ನಲ್ಲ, ಈಗ ಚಂದನ ವಾಹಿನಿಯಲ್ಲಿ 29ರಿಂದ ನಿಮಗೆ ರಿವಿಷನ್ ಕ್ಲಾಸಸ್ ಅನ್ನುವಂಥದ್ದನ್ನ ಮಾಡ್ತಾರೆ. ಅಲ್ಲಿ ಕನ್ನಡ ಮೀಡಿಯಂ ಪ್ಲಸ್ ಇಂಗ್ಲೀಷ್ ಮೀಡಿಯಂ ಎರಡನ್ನೂ ಕೂಡ ನಿಮಗೆ ಮಾಡೋದ್ರಿಂದ ನಿಮಗೆ ಈ ಆನ್ಲೈನ್ ಕ್ಲಾಸಸ್ನ ನಂಬ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಆ ಚಂದನ ವಾಹಿನಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಂಪ್ಲೀಟ್ ವಿಡಿಯೋನೇ ನಮ್ಮ ಚಾನಲಲ್ಲಿದೆ, ನೀವು ನೋಡ್ಬೋದು. ಏನೇನು ಪ್ರೋಗ್ರಾಮ್ ಇರುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದೀನಿ. ಈಗ ತಾನೇ ಸ್ವಲ್ಪ ಹೊತ್ತಕ್ಕೆ ಮುಂಚೆನೂ ನಾನು ರಿಪೀಟ್ ಮಾಡಿದೆ, ಫಸ್ಟು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಇನ್ಫಾರ್ಮೇಷನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂಗೆ ಸಂಬಂಧಪಟ್ಟ ಹಾಗೆ ಎರಡು ಇನ್ಫಾರ್ಮೇಷನ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಅದು 29ರಿಂದ ಸ್ಟಾರ್ಟ್ ಆಗ್ತಿದೆ, ಮಧ್ಯಾಹ್ನ 3 to 4. ಅದನ್ನು ತಪ್ಪದೆ ವೀಕ್ಷಿಸಿ. ಅದರ ಹೈಲೈಟ್ಸ್ ಕೂಡ ನಮ್ಮ ಚಾನಲಲ್ಲಿ ಸಿಗುತ್ತೆ. ಸೊ ಯಾರ್ಯಾರು ಹೊಸಬರು ಇದ್ದೀರೋ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮದು ಇನ್ನೊಂದು ಯೂಸ್ಫುಲ್ ವೀಡಿಯೋಸ್ ಇನ್ ಕನ್ನಡ ಅನ್ನುವಂಥ ಇನ್ನೊಂದು ಚಾನಲ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ದಯವಿಟ್ಟು ಅದರಲ್ಲೂ ಕೂಡ ವಿಭಿನ್ನವಾದಂತಹ ಶೈಲಿಯ ಒಂದು ವೀಡಿಯೋಸ್ಗಳನ್ನು ತರೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಹಾಗಾಗಿ ಆ ಚಾನಲನ್ನು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮೊಹಮ್ಮದ್, ಥ್ಯಾಂಕ್ ಯು. ಮೈ ಚಾನಲ್ ಆಲ್ ಇನ್ ಒನ್ ಸರ್, ಯಾವ ಕ್ವಶನ್ ಬ್ಯಾಂಕ್ ತೊಗೊಬೇಕು ಪ್ಲೀಸ್ ಹೇಳಿ ಸ್ಟೇಟ್ ಬೋರ್ಡ್ಗೆ. SSLC, ಐ ಆಮ್ ಇನ್ ನೌ 9th past 10th standard. ಸೊ ಕ್ವಶನ್ ಬ್ಯಾಂಕನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಿಮಗೆಲ್ಲ ಲೆಸನ್ಸ್ ಸ್ಟಾರ್ಟ್ ಆಗಲಿ. ಸೊ ನಮ್ಮದೇ ಚಾನಲಲ್ಲಿ ನಿಮಗೆ ಯಾವ್ಯಾವುದು ಒಂದು ಇಂಪಾರ್ಟೆಂಟ್ ಕ್ವಶನ್ಸು ಏನು ಓದಬೇಕು ಅನ್ನುವಂಥದ್ದೆಲ್ಲ ಬರುತ್ತೆ. ಸೊ ಅದನ್ನೆಲ್ಲ ನೋಡಿ ತದನಂತರ ನೀವು ನೆಕ್ಸ್ಟು ಅದಾದಮೇಲೆ ಕ್ವಶನ್ ಬ್ಯಾಂಕ್ ಏನು ಯಾವುದು ಅನ್ನುವಂಥದ್ದನ್ನ ಮುಂದಿನ ಒಂದು ವೀಡಿಯೋಗಳಲ್ಲಿ ಮಾತನಾಡೋಣ. ಸದ್ಯಕ್ಕೆ ಎಲ್ಲ ಒಂದು ಚಾನಲಲ್ಲಿರ್ತಕ್ಕಂಥ ವೀಡಿಯೋಗಳನ್ನು ದಯವಿಟ್ಟು ನೋಡಿ. ಎಷ್ಟೊಂದು ಪ್ರೀ ಒಂದು ಸ್ಟಡಿ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ ನಿಮಗೆ. www.inyatrust.com ಅಂತ ಹೇಳಿ ಸ್ಟೇಟ್ಗೆ ಸಂಬಂಧಪಟ್ಟಾಗ ಅಲ್ಲೋದ್ರೆ ನಿಮಗೆ ಸಿಗುತ್ತೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಹರೀಶ್ ಗೌಡ ಸ್ವಲ್ಪ ಬೆಳಕಿರೋ ಕಡೆ ಬರಬೇಕು. ಸೊ ಇಲ್ಲಿ ಕರೆಂಟು ಆಗಿದೆ, ಸೊ ಹಾಗಾಗಿ ಬೆಳಕು ಅನ್ನುವಂಥದ್ದು ಕಡಿಮೆ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರದೀಪ್ ಅಂತಕ್ಕಂಥವ್ರು, ಎಲ್ಲ ಸಬ್ಜೆಕ್ಟ್ದು ಸಿಗುತ್ತೆ ಸರ್? ಖಂಡಿತವಾಗ್ಲೂ ಕೂಡ ನಿಮಗೆ ಎಲ್ಲ ಸಬ್ಜೆಕ್ಟ್ಸ್ದು ಕೂಡ ಸಿಗುತ್ತೆ. ಸ್ಟೇಟ್ಗೆ ಸಂಬಂಧಪಟ್ಟಾಗೆ inyatrust.com ಅಂತಕ್ಕಂಥ inyatrust.comಗೆ ಹೋದರೆ ನಿಮಗೆ ಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಇನ್ಫಾರ್ಮೇಷನ್ ಸಿಗುತ್ತೆ. 1st standard to 10th standard. Sir, please make video on how to prepare SSLC from beginning in lockdown. Yes, ಖಂಡಿತವಾಗ್ಲೂ ಕೂಡ ಈ ಒಂದು ಕ್ವಶನ್ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಮೈ ಚಾನಲ್ ಆಲ್ ಇನ್ ಒನ್ ಅಂತಕ್ಕಂಥವ್ರು ಒಂದು ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಅಂತದನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋನ ನೆಕ್ಸ್ಟು ಚಾನಲಲ್ಲಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮೈ ಚಾನಲ್ ಇಲ್ಲಿ ಕರೆಂಟ್ ಹೋಗಿದೆ, ಹೌದು ನಮ್ಮ ಮನೆಯಲ್ಲೂ ಕೂಡ ಕರೆಂಟ್ ಹೋಗಿದೆ. ಸೊ ಆ್ಯಕ್ಚುಲಿ ಲ್ಯಾಪ್ಟಾಪ್ ಬೆಳಕಿಂದ ಮಾತಾಡ್ತಿರ್ತಕ್ಕಂಥದ್ದು. ಮೊಹಮ್ಮದ್ ಹರೀಫ್, ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವ ಲೈವ್ ಗಣಿತ ವಿಜ್ಞಾನ ಮಾಡ್ತಾರಾ? ಇಲ್ಲ, ಚಂದನ ವಾಹಿನಿಯಲ್ಲಿ ಇವ್ರು ಕೇಳ್ತಿರೋದು ಮೊಹಮ್ಮದ್ ಅಂತಕ್ಕಂಥವ್ರು, ಬರೀ ಗಣಿತ ವಿಜ್ಞಾನ ಮಾತ್ರ ಮಾಡ್ತಾರ ಅಂತ. ಇಲ್ಲ, ಖಂಡಿತವಾಗ್ಲೂ ಎಲ್ಲ ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್ ಅನ್ನುವಂಥದ್ದು ಮಾಡ್ತಾರೆ. ಫಸ್ಟು ನಿಮಗೆ 29ರಿಂದ ಸ್ಟಾರ್ಟ್ ಆಗಿ 16 days ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ಗೆ ಕವರ್ ಮಾಡ್ತಾರೆ. ಅದಾದಮೇಲೆ 17th day ನಿಮಗೆ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ಕ್ವಶನ್ಸ್ನ ಯಾವ ರೀತಿ ಎದುರಿಸಬೇಕು ಏನು ಅನ್ನುವಂಥದ್ದು, ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ಥರ ಇದೆ ಎಲ್ಲ ಹೇಳ್ತಾರೆ. ಅದಾದ ನಂತರ 18ನೇ ದಿನದ ನಂತರ ನಿಮಗೆ ಸೋಷಿಯಲ್ ಸೈನ್ಸ್ ಅನ್ನುವಂಥದ್ದನ್ನ ಮಾಡ್ತಾರೆ. ಅದು 6 days ಇರುತ್ತೆ, ನೆಕ್ಸ್ಟ್ ಕಂಟಿನ್ಯೂ 6 days. ಅದಾಗಿ 6 days ಆಗಿದ್ದಾದಮೇಲೆ ಆ ಸೋಷಿಯಲ್ ಸಬ್ಜೆಕ್ಟ್ಗೂ ಸಂಬಂಧಪಟ್ಟಾಗೆ ಕ್ವಶನ್ಸ್ ಪೇಪರ್ ಯಾವ ರೀತಿ ಇರುತ್ತೆ ಈ ಥರದ ಇನ್ಫಾರ್ಮೇಷನ್ ಅನ್ನುವಂಥದ್ದನ್ನೆಲ್ಲ ಕೊಡ್ತಾರೆ. ಅದಾಗಿದ್ದಾದಮೇಲೆ ಕೊನೆಯ ದಿನಗಳಲ್ಲಿ ಲ್ಯಾಂಗ್ವೇಜಸ್ ಕನ್ನಡ ಇಂಗ್ಲೀಷ್ ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್ ಅನ್ನುವಂಥದ್ದನ್ನ ಕೊಡ್ತಾರೆ. ಅದರಲ್ಲೂ ಪ್ರಬಂಧ ಹೇಗೆ ಬರೀಬೇಕು ಮತ್ತು ಗ್ರಾಮರ್ ಸಬ್ಜೆಕ್ಟ್ಸ್ ಯಾವುದು ಈ ಥರದ ಒಂದು ವಿಷಯಗಳನ್ನು ಕೇಳ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಆ ಒಂದು ಚಾನಲನ್ನು ಆ ಸಮಯದಲ್ಲಿ ಅಂದರೆ 29ರಿಂದ ಸ್ಟಾರ್ಟ್ ಆಗ್ತಿದೆ ಇದೇ ತಿಂಗಳು, ಆ ಒಂದು 29ರಿಂದ ಸ್ಟಾರ್ಟ್ ಆಗ್ತಿರ್ತಕ್ಕಂಥದ್ದು ಮಧ್ಯಾಹ್ನ 3 to 4 ಅಥವಾ 4:30 ಈ ಒಂದು ಅವಧಿಯಲ್ಲಿ ಅದು ಸಿಗುತ್ತೆ ನಿಮಗೆ. ತಪ್ಪದೆ ಎಲ್ಲರೂ ಕೂಡ ನೋಡಿ, ಇದು ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಎಲ್ಲವೂ ಕ್ವೆಶ್ಚನ್ಸ್ ನ ಎಕ್ಸಾಮ್ ಗೆ ಬರುತ್ತಾ? ಖಂಡಿತವಾಗ್ಲೂ ಕೂಡ ಇಲ್ಲಿ ಎಲ್ಲಾ ಕ್ವೆಶ್ಚನ್ಸ್ ನ ಹೇಳಿದೆಲ್ಲ ಬರುತ್ತೆ ಅಂತ ಅಲ್ಲ. ಸೋ ಅಲ್ಲಿ ಇಂಪಾರ್ಟೆಂಟ್ ಸೋ ಅಂದ್ರೆ ಒಂದು ಚಾಪ್ಟರ್ ಗೆ ಸಂಬಂಧಪಟ್ಟಾಗಿ ಒಂದು ವೆಯ್ಟೇಜ್ ಅನ್ನುವಂಥದ್ದು ಇರುತ್ತೆ. ಸೋ ಈ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗಿ ಇರತಕ್ಕಂತ ವೆಯ್ಟೇಜ್ ಏನು ಮತ್ತು ಈ ಕ್ವಶನ್ಸು ಈ ಒಂದು ಚಾಪ್ಟರ್ಸಿಂದ ಬರುತ್ತೆ ಅಂತ ಸೊ ಅದನ್ನೆಲ್ಲ ನೋಡಿ ಮ್ಯಾಕ್ಸಿಮಮನ್ನು ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಅದರಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲಸ್ ನಿಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಕ್ವಶನ್ಸನ್ನು ಯಾವ ರೀತಿ ನೀವು ಅರ್ಥ ಮಾಡ್ಕೋಬೇಕು, ಹೆಂಗೆ ಅಟೆಂಡ್ ಮಾಡಬೇಕು, ಈ ಥರದ ಒಂದು ಟೆಕ್ನಿಕಲ್ಲಾಗಿ ನೀವು ಆನ್ಸರ್ಸ್ನ ಬರೆಯೋದು ಹೇಗೆ, ಈ ಥರದ ಇನ್ಫಾರ್ಮೇಷನ್ ಅಂತದ್ದು ನಿಮಗೆ ಸಿಗುತ್ತೆ. ಸೊ ಇದರಿಂದ ನಿಮ್ಮ ಸ್ಕೋರ್ ಅನ್ನುವಂಥದ್ದು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ತಪ್ಪದೆ ಅದನ್ನು ನೋಡಿ. मंजू पी के ಎಸ್ ವೆನಿಸ್ ಎಕ್ಸಾಮ್ ಟೆಂತ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅಥವಾ ಪಿ ಯು ಸಿಗೆ ಇರ್ಬೋದು, ಎಲ್ಲ ಎಕ್ಸಾಮ್ಸು ಅನ್ನುವಂಥದ್ದು ಈ ಲಾಕ್ಡೌನ್ ಪೀರಿಯಡ್ ಅನ್ನುವಂಥದ್ದು ಏನಿದೆ ಅದು ಮುಗಿದ ನಂತರನೇ ನಿಮಗೆ ಎಕ್ಸಾಮ್ಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಮಂಜು ಅವರು ಕೇಳಿದಾರೆ ಪ್ರಶ್ನೆ, ಅವರಿಗೆ ಉತ್ತರ ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಕೂಡ ಈ ಲಾಕ್ಡೌನ್ ಅವಧಿಯಲ್ಲಿ ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ ನಿಮಗೆ ಇರೋದಿಲ್ಲ. ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಅನುಕೂಲ ಆಗೋ ರೀತಿಯಲ್ಲಿಯೇ ನಿಮಗೆ ಎಕ್ಸಾಮ್ಸ್ ಅನ್ನುವಂಥದ್ದನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈಗ ಒಂದು ಇನ್ಫಾರ್ಮೇಷನ್ ಅಂದರೆ ನಾನು ಹೇಳ್ತಿದ್ದೀನಲ್ಲ, ಸೊ 29 ನೆಕ್ಸ್ಟ್ 16 ಸೊ ಮ್ಯಾಥ್ಸು ಸೈನ್ಸು, 17 ಮತ್ತು 6 days ಬಂದು ನಿಮಗೆ ಸೋಷಿಯಲ್ ಸೈನ್ಸು, ಅದಾದಮೇಲೆ ಕನ್ನಡ, ಇದೆಲ್ಲ ನೋಡಿದ್ರೆ ಒಂದು 20 days ಅನ್ನುವಂಥದ್ದು ಚಂದನ ವಾಹಿನಿಯಲ್ಲಿ ರಿವಿಷನ್ ಕ್ಲಾಸಸ್ ಬರುತ್ತೆ ಅಂತ ಏನು ನಮ್ಮ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಆ ಮಾತುಗಳನ್ನೆಲ್ಲ ಗಮನಿಸೋದಾದರೆ ಖಂಡಿತವಾಗ್ಲೂ ಇನ್ನೂ ಒಂದು ಅಂದರೆ ನೆಕ್ಸ್ಟ್ ಈ ತಿಂಗಳು ಅಂದರೆ ಏನು ಈ ಒಂದು 20 ಏನು ನೆಕ್ಸ್ಟ್ ಮಂತ್ May 3rd ಆದಮೇಲೆ ಕೂಡ ನಿಮಗೆ ಇನ್ನೂ ಒಂದು 20 days 25 days ಎಕ್ಸಾಮ್ಸ್ ಅನ್ನುವಂಥದ್ದು ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು. ಸೊ ಹಾಗಾಗಿ ಲಾಕ್ಡೌನ್ ಪೀರಿಯಡ್ ಆದಮೇಲೆ ನಿಮಗೆ ಎಕ್ಸಾಮ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಮೈ ಚಾನೆಲ್ ಆಲ್ ಇನ್ ಒನ್ ಸರ್, ವೇರ್ ಆರ್ ಯು ಲಿವಿಂಗ್? ಸೊ ಖಂಡಿತವಾಗ್ಲೂ ಕೂಡ ಬ್ಯಾಂಗ್ಳೂರಲ್ಲೇ. ಮೊಹಮ್ಮದ್ ಅಂತಕ್ಕಂಥವ್ರು ಬರೀ ಪಾಠ ಮಾತ್ರನೇ, ಇಲ್ದಿದ್ರೆ ಪರೀಕ್ಷೆ ಬಗ್ಗೂ ಹೇಳ್ತಾರೆ. ಖಂಡಿತವಾಗ್ಲೂ ಕೂಡ ಪರೀಕ್ಷೆ ಬಗ್ಗೆ ಕೂಡ ಮಾತಾಡ್ತಾರೆ. ಸೊ ಮೊಹಮ್ಮದ್ ಅವರೇ, ಪರೀಕ್ಷೆ ನಾನು ಅದೇ ಹೇಳ್ತಿದ್ದೀನಿ ಆವಾಗಿಂದ ನಿಮಗೆ ಏನು ಅಂತಂದರೆ ಫಸ್ಟ್ 16 days ನಿಮಗೆ ಲೆಸನ್ಸ್ ವೈಸು ಚಾಪ್ಟರ್ ವೈಸ್ ಎಕ್ಸ್ಪ್ಲೇನ್ ಮಾಡಿ 17th day ನಿಮಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಏನು ಎಕ್ಸಾಮ್ ಅನ್ನುವಂಥದ್ದು ಹೆಂಗೆ ಬರೀಬೇಕು ಇದ್ರ ಬಗ್ಗೆನೂ ಹೇಳ್ತಾರೆ. ಸೊ ಖಂಡಿತವಾಗ್ಲೂ ಅದನ್ನು ನೋಡಿ. ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ವಿಡಿಯೋನೇ ಇದೆ ನಮ್ಮ ಚಾನಲಲ್ಲಿ, ದಯವಿಟ್ಟು ಆ ವಿಡಿಯೋನ ನೋಡಿ. ಇದೆಲ್ಲದಕ್ಕೂ ಪ್ರಶ್ನೆಗಳಿಗೆ ಉತ್ತರ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ರಾಕ್ ಸ್ಟಾರ್ ಬೋರ್ಡಿಂದ ಬಿಟ್ಟಿದಾರಲ್ವ, ಅದೇ ಮಾಡೆಲ್ ಕ್ವಶನ್ ಪೇಪರ್ ಅದೇನ ಅಥವಾ ಅದನ್ನೇ ಮಾಡ್ತಾರಾ ಅಥವಾ ಅವರು ರೆಡಿ ಮಾಡಿರುವಂಥ ಕ್ವಶನ್ಸ್ ಪೇಪರ್ಸ್ನು ಬರುತ್ತಾ? ಸೊ ಖಂಡಿತವಾಗ್ಲೂ ಕೂಡ ಬೋರ್ಡಿಂದ ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್. ಪ್ಲಸ್ ನಿಮಗೆ ಮಿಡ್ ಟರ್ಮ್ಗೆ ಬಂದಿರತಕ್ಕಂಥ ಕ್ವಶನ್ ಪೇಪರ್ಸು ಮತ್ತು ಪ್ರಾಕ್ಟೀಸ್ ಪೇಪರ್ಸ್ ಅನ್ನುವಂಥದ್ದು ಏನಿದೆ ಅಂದರೆ ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರ್ ಅನ್ನುವಂಥದ್ದು 10th ಸ್ಟೇಟಿಗೆ, ಆ ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಅದರಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಓದಿದ್ದೀರಾ ಅಂದರೂ ಮಿನಿಮಮ್ 50 to 60 marks ಅನ್ನುವಂಥದ್ದನ್ನ ನೀವು ಸ್ಕೋರ್ ಮಾಡ್ಬೋದು. ಅದ್ರ ಮೇಲೆ ನೀವು ಇನ್ನೂ ಚೆನ್ನಾಗಿ ಓದಿದ್ದೀರಾ ಅಂದರೆ ಇನ್ನೂ 80-90 ಸ್ಕೋರ್ ಮಾಡ್ಬೋದು. ಸೊ ಹಾಗಾಗಿ ಆ ಪ್ರಶ್ನೆಗಳ ಜೊತೆಗೆ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾರೆ. ಮೈ ಚಾನಲ್ ಆಲ್ ಇನ್ ಒನ್ ಅಂತಕ್ಕಂಥವ್ರು ಸರ್ ವೇರ್ ಆರ್ ಯು ಲಿವಿಂಗ್, ವಿಚ್ ಪ್ಲೇಸ್ ಪ್ಲೀಸ್ ಟೆಲ್ ಮಿ? ಸೊ ಖಂಡಿತವಾಗ್ಲೂ ಬ್ಯಾಂಗ್ಳೂರಲ್ಲೇ ಹೇಳ್ತಿರ್ತಕ್ಕಂಥದ್ದು ಇರೋದು. ಸೊ ಅದು ಎಲ್ಲಿ ಏನು ಅನ್ನುವಂಥದ್ದನ್ನು ಸೊ ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ, ಸೊ ದಯವಿಟ್ಟು ಕ್ಷಮಿಸಿ. ಮೈ ಚಾನಲ್ ಆಲ್ ಇನ್ ಒನ್ ಸರ್, ಪ್ಲೀಸ್ ಮೇಕ್ ಎ ವಿಡಿಯೋ on which topics should I learn in Kannada grammar to score full. ಖಂಡಿತವಾಗ್ಲೂ ಕೂಡ ಆ ಒಂದು ವಿಡಿಯೋನ ಮಾಡ್ತೀನಿ. ಅದಕ್ಕಿಂತ ಮುಂಚೆನೇ ನಾನು ಆಲ್ರೆಡಿ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ನೋಡಿ. ಮೈ ಚಾನಲ್ ಆಲ್ ಇನ್ ಒನ್ ಅಂತಕ್ಕಂಥವ್ರೆ, ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಇನ್ ಮೈ ಸ್ಕೂಲ್ ದೇ ವಿಲ್ ನಾಟ್ ಟೀಚ್ ಕನ್ನಡ ಗ್ರಾಮರ್ ನೀಟ್ಲಿ. ಓಕೆ, ಖಂಡಿತವಾಗ್ಲೂ ನಮ್ಮ ಚಾನಲನ್ನು ಫಾಲೋ ಮಾಡ್ತೀರಿ, ಕನ್ನಡ ಗ್ರಾಮರ್ ಬಗ್ಗೆ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಅಂತದ್ದು ಸಿಗುತ್ತೆ. My channel all in one sir, where you are living, which place please tell me? So Bangalore alle rock star Thank you very much, sir. Thank you. Welcome. Manju PK. Sir, please make a ಇಂಗ್ಲೀಷ್ ಗ್ರಾಮರ್ ಸರ್ ಓಕೆ ಮಂಜು ಅವರೇ ಇಂಗ್ಲೀಷ್ ಗ್ರಾಮರನ್ನು ಮಾಡೋದಕ್ಕೂ ಕೂಡ ನೆಕ್ಸ್ಟು ನಮ್ಮ ಚಾನಲಲ್ಲಿ ಬರುತ್ತೆ ಸೊ ವೆಯ್ಟ್ ಮಾಡಿ ಚಾನಲ್ ಮೈ ಚಾನಲ್ ಆಲ್ ಇನ್ ಒನ್ ಅಂತಕ್ಕಂಥವ್ರೆ ಸರ್ ಈಸ್ ಓಲ್ಡ್ ಸಿಲೆಬಸ್ ಅಂತಕ್ಕಂಥದ್ದು ಗ್ರಾಮರ್ ಅನ್ನುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಓಲ್ಡು ನ್ಯೂ ಅನ್ನುವಂಥದ್ದೇನಿಲ್ಲ ಗ್ರಾಮರ್ ಗ್ರಾಮರೇ ಸೊ ಹಾಗಾಗಿ ಈ ವರ್ಷ ಅಲ್ಲ ಇನ್ನು 10 ವರ್ಷ ಹೋದರೂ ಕೂಡ ಗ್ರಾಮರ್ ಅನ್ನುವಂಥದ್ದೇನಿದೆ ಅದನ್ನು ಚೇಂಜ್ ಆಗಲ್ಲ ಸೊ ಹಾಗಾಗಿ ಆ ಗ್ರಾಮರ್ ಪಾಯಿಂಟ್ಸನ್ನು ಓದಿ ಅದರಲ್ಲಿ ವ್ಯಂಜನಗಳು ಮತ್ತು ಸ್ವರಾಕ್ಷರಗಳು ಗುಣಿತಾಕ್ಷರಗಳು ಮತ್ತು ಲಘುಗುರುವನ್ನು ಹಾಕುವಂಥದ್ದು ಮತ್ತು ಕಂದ ಪದ್ಯ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟೊಂದು ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ ಸೊ ಅದನ್ನು ನೋಡಿ ಇನ್ನು ಮುಂದೆ ನನಗೆ ರಗಳೆಗಳು ಷಟ್ಪದಿಗಳು ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಅಂತಿದ್ದೀನಿ ಮಾಡ್ತೀನಿ ಹಿಂದಿ ಗ್ರಾಮರ್ ಆಲ್ಸೋ ಮೈ ಚಾನೆಲ್ ಆಲ್ ಇನ್ ಒನ್ ಕನ್ನಡದವರು ಹಿಂದಿ ಗ್ರಾಮರ್ ಕೂಡ ಮಾಡಿ ಅಂತ ಹೇಳಿದ್ದಾರೆ ಸೊ ಖಂಡಿತವಾಗ್ಲೂ ಕೂಡ ನಮ್ಮ ಟೀಚರ್ಸ್ ಇದ್ದಾರೆ ಹಿಂದಿ ಟೀಚರ್ಸು ಯಾಕೆಂದರೆ ನನಗೆ ಅಷ್ಟಾಗಿ ಹಿಂದಿ ಬರೋದಿಲ್ಲ ಸೊ ಹಿಂದಿ ಗ್ರಾಮರ್ಗೆ ಸಂಬಂಧಪಟ್ಟಾಗೆ ಅವ್ರ ಹತ್ರ ಕೇಳಿ ಇನ್ಫಾರ್ಮೇಷನ್ ಅಂತಂದು ನಿಮಗೆ ಕೊಡೋ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಯಾರ್ಯಾರು ವೀಡಿಯೋನ ನೋಡ್ತಿದ್ರಿ ದಯವಿಟ್ಟು ಒಂದು ಸಲ ಲೈಕ್ ಮಾಡಿಬಿಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮಳೆ ಬೀಳ್ತಿದೆ ಜೋರಾಗಿ ರಾಕ್ ಸ್ಟಾರ್ ಸೈನ್ಸ್ ಈಸ್ ವೆರಿ ಟಫ್ ಸಬ್ಜೆಕ್ಟ್ಸ್ ಟು ಮೀ ಅದ್ರ ಬಗ್ಗೆ ಎಕ್ಸಾಮ್ಗೆ ಬರುವ ಕ್ವಶನ್ಸ್ ಬಗ್ಗೆ ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಒಂದು ವಿಡಿಯೋನ ನಾನು ಹಾಕಿದ್ದೀನಿ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ ಅದರ ವಿಡಿಯೋ ಅನ್ನುವಂಥದ್ದನ್ನ ಒಂದು ಸಲ ನೋಡಿ ಮುಂಬರುವ ದಿನಗಳಲ್ಲಿ ಕೂಡ ಈಗೇನು ಲಾಕ್ಡೌನ್ ಪೀರಿಯಡ್ ಅನ್ನುವಂಥದ್ದು ಆಗುತ್ತೆ ಅದಾಗಿದ್ದಾದಮೇಲೆ ಕ್ಲಾಸಸ್ ಅನ್ನುವಂಥದ್ದು ನಿಮಗೆ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ನಮ್ಮ ಟೀಚರ್ಸನ್ನು ಕೂಡ ಕೇಳಿ ನಿಮಗೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆ ಖಂಡಿತವಾಗ್ಲೂ ಮೈ ಚಾನಲ್ ಆಲ್ ಇನ್ ಒನ್ ಅಂತಕ್ಕಂಥವ್ರು ಸರ್ ಮೇಕ್ ವಿಡಿಯೋ ಇನ್ ಯುವರ್ ಸ್ಕೂಲ್ ಕ್ಲಾಸ್ ರೂಮ್ಸ್ ಇಟ್ ಈಸ್ ನೈಸ್ ಥ್ಯಾಂಕ್ ಯು ನಮ್ಮ ಸ್ಕೂಲ್ ಕ್ಲಾಸ್ ರೂಮ್ಸಲ್ಲೂ ಕೂಡ ವೀಡಿಯೋಸ್ನ ಮಾಡ್ತೀವಿ ಖಂಡಿತವಾಗ್ಲೂ ರಾಕ್ ಸ್ಟಾರ್ ಅಂತಕ್ಕಂಥವ್ರು ಅಲಂಕಾರ ಎಕ್ಸಾಮ್ಗೆ ಯಾವುದು ಬರಬಹುದು ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋನ ನಮ್ಮ ಚಾನಲಲ್ಲೇ ಇದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನುವಂಥದ್ದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ರೀಸೆಂಟಾಗಿ ಒಂದು 15 days ಬ್ಯಾಕ್ ಅನ್ಕೋತೀನಿ ಒಂದು ಸಲ ನೋಡಿ ಅಲಂಕಾರಗಳಿಗೆ ಸಂಬಂಧಪಟ್ಟ ಹಾಗೆ ರೂಪಕ ಅಲಂಕಾರ ಮತ್ತು ಉಪಮಾಲಂಕಾರ ಅನ್ನುವಂಥ 2 ಅಲಂಕಾರಗಳು ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ಉಪಮಾಲಂಕಾರದಲ್ಲಿ ಬರ್ತಕ್ಕಂಥ ಅಲಂಕಾರಗಳು ಮತ್ತು ರೂಪಕ ಅಲಂಕಾರಗಳನ್ನು ಹೆಚ್ಚಾಗಿ ಓದ್ಕೊಡಿ ಸೊ ಖಂಡಿತವಾಗ್ಲೂ ಆ ಎಕ್ಸಾಮ್ಸ್ಗೆ 90% ಅನ್ನೋಂಥದ್ದು ಬರೋವಂಥ ಚಾನ್ಸಸ್ ಇದೆ ಅದನ್ನು ಬಿಟ್ಟರೆ ಉತ್ಪ್ರೇಕ್ಷೆ ಮತ್ತು ಉತ್ಪ್ರೇಕ್ಷಾ ಅಲಂಕಾರ ಅಂತ ಇನ್ನೊಂದಿದೆ ಸೊ ಬಟ್ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಉಪಮಾಲಂಕಾರ ರೂಪಕ ಅಲಂಕಾರನೇ ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಚಾನಲಲ್ಲಿ ವಿಡಿಯೋ ಕೂಡ ಇದೆ ಮತ್ತು ಕ್ಲಾಸ್ ರೂಮಲ್ಲಿ ಮಾಡಿರ್ತಕ್ಕಂಥ ಉಪಮಾಲಂಕಾರದ ವಿಡಿಯೋ ಕೂಡ ಇದೆ ಅದನ್ನು ಕೂಡ ನೋಡಿ ಯಾರ್ಯಾರು ವಿಡಿಯೋನ ವೀಕ್ಷಿಸ್ತಿದ್ದೀರಿ ದಯವಿಟ್ಟು ಒಂದ್ಸಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಉತ್ಪ್ರೇಕ್ಷಾ ಅಲಂಕಾರ ಅಂತ ಇನ್ನೊಂದಿದೆ ಸೊ ಬಟ್ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಉಪಮಾಲಂಕಾರ ರೂಪಕ ಅಲಂಕಾರನೇ ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಚಾನಲಲ್ಲಿ ವಿಡಿಯೋ ಕೂಡ ಇದೆ ಮತ್ತು ಕ್ಲಾಸ್ ರೂಮಲ್ಲಿ ಮಾಡಿರ್ತಕ್ಕಂಥ ಥ್ಯಾಂಕ್ ಯು ಎವ್ರಿ ಒನ್ ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ಥ್ಯಾಂಕ್ ಯು ನಾಳೆ ಮರೆಯದೆ ನಾಟ್ಯಮಯೂರಿಗೆ ಸಂಬಂಧಪಟ್ಟಾಗಿ 2 ವಿಡಿಯೋಸ್ ಅನ್ನುವಂಥದ್ದು ಬರುತ್ತೆ ಸೊ ಖಂಡಿತವಾಗ್ಲೂ ಆ ವಿಡಿಯೋಸನ್ನು ಮರೆಯದೆ ತಪ್ಪದೆ ನೋಡಿ ಮತ್ತು ನಮ್ಮ ಹೊಸ ಚಾನಲ್ ಇರ್ತಕ್ಕಂತಹ ಯೂಸ್ಫುಲ್ ವಿಡಿಯೋಸ್ ಇನ್ ಕನ್ನಡ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅದನ್ನು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ನಾನು ಆಗಲೇ ಹೇಳಿದ ಹಾಗೆ 26ನೇ ತಾರೀಕು ಸಂಜೆ 5:30ರಿಂದ 6:30ರವರೆಗೆ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ರೇಡಿಯೋ ಪಾಠ ಅನ್ನುವಂಥದ್ದು ನಿಮಗೆ ಬರುತ್ತೆ सो ಅದು ಬಂದು ಜನಧ್ವನಿ 90.8 ಅನ್ನುವಂತ ಒಂದು ಎಫ್ಎಂ ನಲ್ಲಿ ನಿಮಗೆ ಸಿಗುತ್ತೆ. ಜನಧ್ವನಿ 90.8 ಅನ್ನುವಂತ ಒಂದು ಎಫ್ಎಂ ಚಾನೆಲ್ ಅಲ್ಲಿ ನಿಮಗೆ 10th ಸ್ಟೇಟ್ ಗೆ ನಾಳೆ ಇಂಗ್ಲಿಷ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ 26/4/2020 ಸಂಜೆ 5:30 ರಿಂದ 6:30 ವರೆಗೆ ನಿಮಗೆ ಒಂದು ಇಂಗ್ಲಿಷ್ ಕಾರ್ಯಕ್ರಮ ಬರುತ್ತೆ 10th ಸ್ಟೇಟ್ ಗೆ. ಅದು ರಾಜೇಶ್ ರವರು ಗಣಿತ ಶಿಕ್ಷಕರು, ಸಾರಿ ಪ್ರಕಾಶ್ ರವರು ಇಂಗ್ಲಿಷ್ ಶಿಕ್ಷಕರು, ಇವರು 26th ಸಂಜೆ 5:30 ರಿಂದ 6:30 ವರೆಗೆ ಮಾಡ್ತಿದ್ದಾರೆ. ಸೊ ಅದನ್ನು ದಯವಿಟ್ಟು ಒಂದ್ಸಲ ನೋಡಿ. ಅದನ್ನು ಮರುಪ್ರಸಾರ ಅನ್ನುವಂಥದ್ದು 26/4/2020 ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆವರೆಗೂ ಬರುತ್ತೆ. ನೆಕ್ಸ್ಟ್ 27/4/2020 ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆವರೆಗೂ ಬರುತ್ತೆ. ಮ್ಯಾಥ್ಸ್ಗೆ ಸಂಬಂಧಪಟ್ಟಾಗೆ 27 ಬರುತ್ತೆ, ಅದೇ ಸೇಮ್ ಟೈಮಿಂಗ್. ಅದಕ್ಕೆ ರಾಜೇಶ್ ಅಂತಕ್ಕಂಥವರು ಗಣಿತ ಶಿಕ್ಷಕರು, ಅವ್ರು ಮಾಡ್ತಿದ್ದಾರೆ ಸಂಜೆ 5:30 ರಿಂದ 6:30 ಸೇಮ್ ಚಾನಲ್. ಮತ್ತು ಹಿಂದಿಗೆ ಸಂಬಂಧಪಟ್ಟ ಹಾಗೆ 28/4/2020 ಶ್ರೀ ನಾರಾಯಣ ಸ್ವಾಮಿರವರು ಹಿಂದಿ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಅವರು ಕೂಡ 28ನೇ ತಾರೀಕು ಹಿಂದಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ಸೇಮ್ ಟೈಮಿಂಗ್ಸ್ 5:30 to 6:30 ಜನಧ್ವನಿ 90.8 ಅನ್ನುವಂಥ ಎಫ್ ಎಮ್ ಚಾನಲಲ್ಲಿ. ಇನ್ನು ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಜ್ಞಾನಪ್ರಕಾಶ್ರವರು 29ನೇ ತಾರೀಕು 5:30 ರಿಂದ 6:30 ಬರುತ್ತೆ ನಿಮಗೆ. ನೆಕ್ಸ್ಟ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಾಗೆ ಎಗೇನ್ ಸರ್ಕಾರಿ ಪ್ರೌಢಶಾಲೆ ಲಿಂಗರಾಜರವರು 34/2020 ನಿಮಗೆ 90.8 ಅನ್ನುವಂಥ ಜನಧ್ವನಿ ಅನ್ನುವಂಥ ಎಫ್ ಎಮ್ ಚಾನಲಲ್ಲಿ ನಿಮಗೆ SSLC ಸ್ಟೇಟ್ಗೆ ಸಂಬಂಧಪಟ್ಟಾಗೆ ಮ್ಯಾಥ್ಸ್ ಸಬ್ಜೆಕ್ಟ್ನ ಮಾಡಲಿದ್ದಾರೆ. ಇಂಗ್ಲೀಷ್ ಅನ್ನುವಂಥದ್ದು ಮತ್ತು 1/5/2020 6:30 ಎಗೇನ್ ಇಂಗ್ಲೀಷ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಸೋಷಿಯಲ್ ಸೈನ್ಸ್ ಶ್ರೀ ಚೆಲುವರಾಜು ಅಂತಕ್ಕಂಥವ್ರು 2/3/2020 ನಿಮಗೆ 5:30 ರಿಂದ 6:30. SSLCಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಸೈನ್ಸ್ ಅನ್ನುವಂಥದ್ದು ಸಿಗುತ್ತೆ ನಿಮಗೆ ಜನಧ್ವನಿ 90.8 ಅನ್ನುವಂಥ ಎಫ್ ಎಮ್ ಚಾನಲಲ್ಲಿ. ಇದಕ್ಕೆ ಸಂಬಂಧಪಟ್ಟಾಗೆ ನೆಕ್ಸ್ಟು ನಾಳೆ ನಿಮಗೊಂದು ವಿಡಿಯೋ ಕೂಡ ನಾನು ಹಾಕ್ತೀನಿ, ಯಾವ್ಯಾವ ಒಂದು ಸಂದರ್ಭದಲ್ಲಿ ಜನಧ್ವನಿ ಅನ್ನುವಂಥ ರೇಡಿಯೋ ಪಾಠದಲ್ಲಿ ರೇಡಿಯೋ ಚಾನಲಲ್ಲಿ ಯಾವ್ಯಾವ ಬರುತ್ತೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗ ಒಂದು ವಿಡಿಯೋ ಕೂಡ ನಿಮಗೆ ಬರುತ್ತೆ. ರಾಕ್ ಸ್ಟಾರ್ ಪ್ರಿಪರೇಟರಿ ಅಲ್ಲಿ ಅರ್ಥ ಆಗಲಿಲ್ಲ. ಎಸ್, ರಾಕ್ ಸ್ಟಾರ್ ಅವರು ಕೇಳಿದ್ದಾರೆ ದೃಷ್ಟಾಂತ ಅಲಂಕಾರ ಅನ್ನುವಂಥದ್ದು ಬಂದಿತ್ತು ಪ್ರಿಪರೇಟರಿಯಲ್ಲಿ. ಅದೇ ನಾನು ಹೇಳಿದ್ನಲ್ಲ 90% ಅನ್ನುವಂಥದ್ದು ನಿಮಗೆ ರೂಪಕ ಅಲಂಕಾರ ಉಪಮಾಲಂಕಾರ ಬರುತ್ತೆ. ಇನ್ನು 10% ಬೇರೆ ಅಲಂಕಾರಗಳು ಅಂದರೆ ದೃಷ್ಟಾಂತ ಮತ್ತು ಈ ಅಲಂಕಾರಗಳು ಬೇರೆದು ಬರುವಂಥ ಚಾನ್ಸಸ್ ಇರುತ್ತೆ. ರಾಕ್ ಸ್ಟಾರ್, ಥ್ಯಾಂಕ್ ಯು ಫಾರ್ ದ ಗುಡ್ ಇನ್ಫಾರ್ಮೇಶನ್, ವೆಲ್ಕಮ್. ಯಾರ್ಯಾರು ಲೈವಲ್ಲಿ ಇದ್ದೀರಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಮಾಡಿ. ಐ ಥಿಂಕ್ ಇವತ್ತಿಗೆ ಇಷ್ಟ ಆಗಿತ್ತು ವಿಷಯ ಅನ್ನುವಂಥದ್ದು. ಸೊ ವಿಡಿಯೋ ಅನ್ನುವಂಥದ್ದು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಈ ಚಾನಲ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ತಪ್ಪದೇ ನಮ್ಮ ಚಾನಲನ್ನು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಚಾನಲ್ ಕೂಡ ಇದೆ ಯೂಸ್ಫುಲ್ ವೀಡಿಯೋಸ್ ಇನ್ ಕನ್ನಡ ಅಂತೇಳಿ, ಆ ಚಾನಲ್ಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿ ಒನ್. ಯಾರ್ಯಾರು ಮೆಸೇಜ್ ಮಾಡಿದ್ರಿ, ಯಾರ್ಯಾರು ಪ್ರಶ್ನೆ ಕೇಳಿದ್ರಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇದೇ ರೀತಿಯಾದಂಥ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಮತ್ತು ನಾಳೆ ಬೆಳಗ್ಗೆ ನಾಟ್ಯ ಮಯೂರಿಗೆ ಸಂಬಂಧಪಟ್ಟಾಗೆ ವಿಡಿಯೋ